ನಮಸ್ಕಾರ ಎಲ್ರಿಗೂ ಆಹಾ ಎಂತ ರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಮೃದುವಾಗಿ ಹೋಟೆಲ್ನಲ್ಲಿ ಮಾಡೋ ರೀತಿಯಲ್ಲೇ ಸಾಫ್ಟ್ ಆದಂತಹ ಸೆಟ್ ದೋಸೆಯನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ನೋಡಿ. ಸೆಟ್ ದೋಸೆನ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡು 1 ಕಪ್ಪಷ್ಟು ಉದ್ದಿನಕಾಳು ಹಾಕ್ತಾ ಇದ್ದೀನಿ, 3 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಇದನ್ನು ನೀರನ್ನು ಸೇರಿಸಿ 2-3 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ಈಗ ಮತ್ತೆ ಬೇರೆ ನೀರನ್ನು ಸೇರಿಸಿ ನೆನೆಯೋದಕ್ಕೆ ಬಿಡಬೇಕು. ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ 1 ಕಪ್ಪಷ್ಟು ಗಟ್ಟಿ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಬಾರಿ ತೊಳ್ಕೋಬೇಕು. ಮತ್ತೆ ಬೇರೆ ನೀರನ್ನು ಸೇರಿಸಿ ಇದೆರಡನ್ನು ಕೂಡ 7-8 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು. ನೋಡಿ, ಈಗ 7 ಗಂಟೆಗಳ ಕಾಲ ಆಗಿದೆ, ಚೆನ್ನಾಗಿ ನೆಂದಿದೆ ಕೂಡ. ಈಗ ಈ ನೀರನ್ನು ತೆಗೆದುಬಿಟ್ಟು ರುಬ್ಕೋಬೇಕು. ನಾನಿಲ್ಲಿ ಗ್ರೈಂಡರ್ನಲ್ಲಿ ರುಬ್ತಾ ಇದ್ದೀನಿ, ನೀವು ಬೇಕಿದ್ರೆ ಮಿಕ್ಸಿಯಲ್ಲಿ ಕೂಡ ರುಬ್ಕೋಬಹುದು. ನುಣ್ಣಗೆ ರುಬ್ಕೋಬೇಕಾಗತ್ತೆ, ತುಂಬ ನುಣುಪಾಗಿ ಬರೋ ಹಾಗೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಫರ್ಮಿನೇಟ್ ಆಗೋದಕ್ಕೆ 8-10 ಗಂಟೆಗಳ ಕಾಲ ಇಟ್ಬಿಡ್ಬೇಕು. ನೋಡಿ, ಈ ರೀತಿ ನೊರೆ ಥರ ಉಬ್ಬಿ ಬಂದಿದೆ. ಈಗ ಇದನ್ನು ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೆ 1 ಚಮಚದಷ್ಟು ಸಕ್ಕರೆ, 1.5 ಚಮಚದಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಪುಡಿ ಉಪ್ಪನ್ನು. ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಈ ಥರ ಒಂದು 2-3 ಸಲ ಮಿಕ್ಸ್ ಮಾಡಿ ಈಗ ತವಾನ ಕಾಯಿಸ್ಬಿಟ್ಟು ದೋಸೆನ ಹಾಕೋಬೇಕು. ಸ್ವಲ್ಪ ಎಣ್ಣೆ ಹಾಕಿ ತವದ ಬಿಸಿ ಕಮ್ಮಿ ಆಗಲಿಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸ್ಬೇಕು. ಈಗ ದೋಸೆನ ಅದ್ರ ಮೇಲೆ ಹರಡ್ಕೋಬೇಕು. ತುಂಬ ದೋಸೆನ ಈ ರೀತಿ ಹರಡೋ, ಮಸಾಲೆ ದೋಸೆ ಥರ ಹರಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಎಣ್ಣೆ ಮತ್ತು ಈರುಳ್ಳಿ ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಅದ್ರ ಮೇಲೆ ಸ್ವಲ್ಪ ತುಪ್ಪ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸಕ್ಕರೆ ಹಾಕಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಮತ್ತೆ ಇನ್ನೊಂದು ದೋಸೆನ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ದೋಸೆನ ನಾವು ಹಾಕಿದಾಗ ಈ ರೀತಿ ಹೋಲ್ಸ್ಗಳು ಬಂದರೆ ಕರೆಕ್ಟಾಗಿ ದೋಸೆ ಹಿಟ್ಟು ಬಂದಿದೆ ಅಂತ. ಮತ್ತೆ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ನೋಡಿ. ಇದೇ ಅಳತೆಯಲ್ಲಿ ಹಾಕಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದ ಥರ ಸಾಫ್ಟಾಗಿ ಬಂದಿದೆ. ಈ ದೋಸೆ ಜೊತೆಗೆ ಕಾಂಬಿನೇಷನ್ನಾಗಿ ಸಾಂಬಾರು ಸೌತೆಕಾಯಿ ಅಥವಾ ಮಂಗಳೂರು ಸೌತೆಕಾಯಿಯ ಸೌತೆಕಾಯಿಯಿಂದ ಗ್ರೇವಿಯನ್ನು ನಾವು ಮಾಡ್ಕೋಬಹುದು. ಆ ಒಂದು ರೆಸಿಪಿಯನ್ನು ಕೂಡ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ನೋಡಿಲ್ಲ ಅಂದರೆ ಅದನ್ನು ಒಮ್ಮೆ ನೋಡಿ. ನೀವು ಕೂಡ ಈ 2 ರೆಸಿಪಿಗಳನ್ನ ಟ್ರೈ ಮಾಡಿ ನೋಡಿ. ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.